नमस्कार इवत्तिन वीडियो निफ्टी 18,000 प्लस प्लस हूडिकेदारर प्रश्ने इन्नु एष्टु मेले नन्न हेसरु डॉक्टर भरतचंद्र वीडियोगळ उद्देश कन्नडिगर सेवे निफ्टी 18,000 क्रॉस आगिरोदु आल्मोस्ट 2.5 तिंगळ मेले इवत्तु कंफर्टबल आगि 18,065 क्लोज आगिदे ಅಂದರೆ ಸೈಕಲಾಜಿಕಲ್ ಮಾರ್ಕ್ 18,000 ನಾವು ಕಳೆದ 2-3 ವಾರದಿಂದ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ವಿ ನಿಫ್ಟಿ ಕನ್ಸಲಿಡೇಷನ್ ಅಲ್ಲಿದೆ ಇನ್ನೇನು ಪಾಸಿಟಿವ್ ಬ್ರೇಕ್ ಔಟ್ ಆಯ್ತು ಅಂತಂದ್ರೆ ಮತ್ತೆ ಮಾರುಕಟ್ಟೆಯಲ್ಲಿ ಬುಲ್ಲಿಶ್ ಟ್ರೆಂಡ್ ಸದ್ಯಕ್ಕಿದೆ ಮತ್ತೆ ನಿಫ್ಟಿ ಮತ್ತೊಂದು ಹೈಯರ್ ಲೆವೆಲ್ ಗೆ ತಲುಪುತ್ತೆ ನಾವು ಮೊನ್ನೆ ಇದೇ ವಿಷಯದ ಬಗ್ಗೆ ಮಾಡಿದ ವಿಡಿಯೋದ ಥಂಬ್ ನೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಾವು ಕ್ಯಾಂಡಲ್ ಸ್ಟಿಕ್ ಅನ್ನು ನೋಡಿಕೊಂಡು ಈ ಪ್ರೆಡಿಕ್ಷನ್ ಅನ್ನು ಮಾಡಿದ್ವಿ ಮಾರುಕಟ್ಟೆಯಲ್ಲಿ ಸದ್ಯದಲ್ಲಿ ಬುಲ್ಲಿಶ್ ವಾತಾವರಣ ಕೊನೆವರೆಗೂ ನೋಡಿ ಹಾಗೆಯೇ ಮತ್ತೊಂದು ವಿಡಿಯೋ ಮಾಡಿದ್ವಿ ನಮ್ಮ ಎಲ್ಲಾ ಡಾಕ್ಟರ್ ಭರತ್ಚಂದ್ರ ಗ್ರಾಜುವೇಟ್ಸ್ ಗೆ ಶಾರ್ಟ್ ಟರ್ಮ್ ನಲ್ಲಿ ಬೈ ಲಿಸ್ಟ್ ಮತ್ತು ಸೆಲ್ ಲಿಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ ರಿಪೋರ್ಟ್ ಅದನ್ನ ನೋಡಿಕೊಂಡು ಯಾರಾದರೂ ಹಣವನ್ನು ಹಾಕಿದ್ದಿದ್ರೆ ಬಹುಶಃ ಇಷ್ಟೊತ್ತಿಗೆ ಬೇಕಾದಷ್ಟು ಹಣವನ್ನು ಮಾಡಬಹುದಾಗಿತ್ತು ಮತ್ತು ಆ ವಿಡಿಯೋದ ಹೆಡ್ಡಿಂಗ್ ಸದ್ಯದ ಮಟ್ಟಿಗೆ ಷೇರುಗಳ ಬೈ ಲಿಸ್ಟ್ ಸೆಲ್ ಲಿಸ್ಟ್ ಟೆಕ್ನಿಕಲ್ ಅನಾಲಿಸಿಸ್ ರಿಪೋರ್ಟ್ ಕಳೆದ ಒಂದು ತಿಂಗಳಿಂದ ನಿಫ್ಟಿ ಒಂದು ತರ ಕನ್ಸಲಿಡೇಷನ್ ಇತ್ತು 17,500 ರಿಂದ 18,000 ಮಾರ್ಕ್ ವರೆಗೂ ಈಗ ಮಾರುಕಟ್ಟೆ ಏನಾದರೂ ಸೋಮವಾರ ಪಾಸಿಟಿವ್ ಆಗಿ ಓಪನ್ ಆದರೆ ಬಹುಶಃ ಆ ಪಾಸಿಟಿವ್ ಬ್ರೇಕ್ ಔಟ್ ಅಂತ ನಾವೇನು ಕರೀತೇವೆ ಕನ್ಸಲಿಡೇಷನ್ ಅಲ್ಲಿ ಅದು ನಿಜ ಆಗುತ್ತೆ ನಿಮಗೆ ಅರ್ಥ ಆಗಲಿ ಅಂತ ನಾವು ನಿಫ್ಟಿಯ ಒಂದು ವರ್ಷದ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಯಾವ ರೀತಿ 18,800 18,000 ಮತ್ತು ಕೆಳಗಿನ ಲೆವೆಲ್ 1 2 3 4 ಅಂತ ಮಾರ್ಕ್ ಮಾಡಿದ್ದೇವೆ ನೀವು ಈ ಗ್ರಾಫ್ ಅನ್ನು ನೋಡಿದ್ರೆ 3 ರಿಂದ 4 ಟೈಮ್ ನಿಫ್ಟಿ 18,060 ಟಚ್ ಆದ ತಕ್ಷಣ ಅಲ್ಲಿ ಒಂದು ದೊಡ್ಡ ರೆಸಿಸ್ಟೆನ್ಸ್ ಇತ್ತು ಮತ್ತೆ ಸಡನ್ ಆಗಿ ನಿಫ್ಟಿ ಕೆಳಗೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಆದ್ದರಿಂದ ನಾವೀಗ ಕಾಲು ನೋಡಬೇಕು ಸೋಮವಾರ ಏನಾದರೂ ಮಾರುಕಟ್ಟೆ 18,060 ಅನ್ನು ಕ್ರಾಸ್ ಮಾಡಿ ಅದೇನಾದರೂ 18,200 ಅಥವಾ 150 ರಲ್ಲಿ ಎಂಡ್ ಆಗುತ್ತೆ ಅಂತಂದ್ರೆ ಬಹುಶಃ ಆ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಮುಂದೆ ಸಪೋರ್ಟ್ ಆಗಬಹುದು ಮತ್ತೆ ಮಾರುಕಟ್ಟೆ 18,800 ವರೆಗೂ ಹೋಗಬಹುದು ಅನ್ನುವಂತದ್ದು ಎಲ್ಲ ಪರಿಣಿತರ ಅಭಿಪ್ರಾಯ ನಿಫ್ಟಿ 1,100 ಪಾಯಿಂಟ್ ರ್ಯಾಲಿಯನ್ನು ಕಂಡಿದೆ ಮಾರ್ಚ್ 2023 ಎಂಡ್ ಇಂದ ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಿಮ್ಮ ಗಮನಕ್ಕೆ ತರ್ತೇನೆ ಈ ರ್ಯಾಲಿಯಲ್ಲಿ ನಾನು ಕೂಡ ಬೇಕಾದಷ್ಟು ಹಣ ಹಾಕಿದ್ದೇನೆ ಮತ್ತು ಬೇಕಾದಷ್ಟು ಪ್ರಾಫಿಟ್ ಅಲ್ಲೂ ಕೂತ್ಕೊಂಡಿದ್ದೇನೆ ಅದೇ ರೀತಿ ನಮ್ಮನ್ನು ಅರಿತುಕೊಂಡು ನಾವು ಮೊನ್ನೆ ಮಾಡಿದ ವಿಡಿಯೋಗಳನ್ನು ನೋಡಿಕೊಂಡು ಒಂದಷ್ಟು ಡಾಕ್ಟರ್ ಭರತ್ಚಂದ್ರ ಗ್ರಾಜುವೇಟ್ಸ್ ಹಣವನ್ನು ಹಾಕಿದ್ದಿದ್ರೆ ಬಹುಶಃ ಅವರು ಕೂಡ ಒಂದು ಒಳ್ಳೆಯ ಪ್ರಾಫಿಟ್ ಅಲ್ಲಿ ಕುಳಿತಿದ್ದಾರೆ ಅಂತ ನಾನು ಊಹಿಸಿಕೊಳ್ತಾ ಇದ್ದೇನೆ ಅಲ್ಲದೆ ಈ ಸನ್ನಿವೇಶದಲ್ಲಿ ಮಾರುಕಟ್ಟೆ ಸ್ವಲ್ಪ ಮೇಲೋಗಿದ್ರಿಂದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಕೂಡ ಖುಷಿಯಾಗಿರಬಹುದು ಯಾಕಂದ್ರೆ ಬಹಳ ದಿನಗಳಿಂದ ಅವರಿಗೊಂದು ಡೌಟ್ ಆಗ್ತಾ ಇತ್ತು ಲಾಂಗ್ ಟರ್ಮ್ ಹಾಕಿದ್ರೆ ಪ್ರಾಫಿಟ್ ಆಗುತ್ತೋ ಇಲ್ವೋ ಅಂತ ಆದ್ದರಿಂದ ಅವರ ಪೋರ್ಟ್ಫೋಲಿಯೋ ಸದ್ಯಕ್ಕೆ ಪಾಸಿಟಿವ್ ಆಗಿರಬಹುದು ನಾಳೆ ಶನಿವಾರ 29ನೇ ತಾರೀಕು 7 ಗಂಟೆಗೆ ಇದೇ ಚಾನೆಲ್ ಅಲ್ಲಿ ನಾವು ಇಂಪಾರ್ಟೆಂಟ್ ವಿಡಿಯೋ ಮಾಡ್ತಾ ಇದ್ದೇವೆ ಯಾರ್ಯಾರು ಶಾರ್ಟ್ ಟರ್ಮ್ ಅಲ್ಲಿ ಹಾಕಿದ್ದಾರೆ ಮತ್ತು ಯಾವ ಯಾವ ಷೇರುಗಳಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಅಂತ ಯಾವುದೇ ಕಾರಣಕ್ಕೂ ಆ ವಿಡಿಯೋನ ಮಿಸ್ ಮಾಡಬೇಡಿ ಅಪ್ರೋಚ್ ಇನ್ ದ ಮಾರ್ಕೆಟ್ಸ್ ಕರೆಕ್ಟ್ಲಿ ಬೈ ಪ್ರಾಪರ್ ರಿಸರ್ಚ್ ಅಂಡ್ ಮೈಂಡ್ ಸೆಟ್ ನೀಡ್ಸ್ ಟು ಬಿ ಲರ್ನ್ಡ್ ಇನ್ ಅ ಸ್ಟ್ರಕ್ಚರ್ಡ್ ವೇ ಷೇರು ಮಾರುಕಟ್ಟೆಯನ್ನು ನೀವು ಸ್ಟ್ರಕ್ಚರ್ಡ್ ಆಗಿ ಕಲಿಯಬೇಕು ABCDಯಿಂದ ಕಲಿಯಬೇಕು ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಅರ್ಥ ಮಾಡ್ಕೋಬೇಕು ಯಾರು ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಚೆನ್ನಾಗಿ ಕಲಿತಾರೋ ಅವರಿಗೆ ಲಾಂಗ್ ಟರ್ಮ್ ನಲ್ಲಿ ಕೋಟಿಗಟ್ಟಲೆ ಸಂಪಾದನೆ ಮಾಡಲಿಕ್ಕೆ ಶಕ್ತಿ ಇರುತ್ತೆ ಮತ್ತೆ ನೀವೇನಾದರೂ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಮಾಸ್ಟರ್ ಮಾಡ್ಕೋತೀನಿ ಅಂತಂದ್ರೆ ತಿಂಗಳು ತಿಂಗಳು ಒಂದಷ್ಟು ಹಣವನ್ನು ಪಡೆಯಬಹುದು ಈ ಎರಡು ಟೆಕ್ನಿಕ್ ಅನ್ನು ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರದಲ್ಲಿ ನಾವು ಬಹಳ ವರ್ಷದಿಂದ ಹೇಳಿ ಕೊಡ್ತಾ ಬರ್ತಾ ಇದ್ದೇವೆ ಮತ್ತು ಬೇಕಾದಷ್ಟು ಜನ ಅದರ ಉಪಯೋಗವನ್ನು ಪಡೆದಿದ್ದಾರೆ ಈ ರೀತಿ ಡಾಕ್ಟರ್ ಭರತ್ಚಂದ್ರ ಅವರ 3 ತಿಂಗಳ ಕಾರ್ಯಾಗಾರವನ್ನು ಯಾರು ತಗೊಂಡಿದಾರೋ ಅವರಿಗೆ ಬೇಕಾದಷ್ಟು ಬೆನಿಫಿಟ್ ಆಗಿದೆ ಹಿಂದಿನ ದಿನಗಳಲ್ಲಿ ಈಗ ಕೂಡ ಮುಂದುವರೆದು ಮತ್ತೊಂದಷ್ಟು ಪ್ರಾಫಿಟ್ ಆಗುತ್ತೆ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಈ ಪ್ರೆಸೆಂಟ್ ರ್ಯಾಲಿಯಲ್ಲಿ ನೀವೇನಾದರೂ ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ
ನೀವು ಡಾಕ್ಟರ್ ಭರತ್ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ ಮತ್ತೆ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಿದ್ರೆ ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ